हाय फ्रेंड्स, वेलकम टू वनजाक्षी क्रियेशन्स। नानिवत्तु नम कड़े फिश कबाब हेगे माड्तीरि अंत सिंपल अंड सूपर आगिरुत्ते हेगे माड्तीवि अंत तोरिस्ता इदीनि। नोडि ई तर फिश तगोंडिदीनि। इदक्के बेकागिरो इंग्रेडियंट्स शुंठि बेल्लुल्लि पेस्ट, ಮನೆಯಲ್ಲೇ ಮಾಡ್ಕೊಂಡಿರೋದದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಕಾರ್ನ್ ಫ್ಲೋರು, ಮತ್ತು ಖಾರ ಪುಡಿ. ನಮಗೆ ಖಾರ ಉಪ್ಪು ಖಾರ ಎಷ್ಟೆಷ್ಟು ನೋಡಿಕೊಂಡು ಹಾಕ್ಕೋಬೋದು ನೋಡಿ. ಈಗ ಇದೆಲ್ಲ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಗರಂ ಮಸಾಲ ನೋಡಿ, ಗರಂ ಮಸಾಲ 1 teaspoon ಗರಂ ಮಸಾಲ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು ಮೊಟ್ಟೆ ಸೇರಿಸಿ ನಾವು ಚೆನ್ನಾಗಿ ಕಲಸ್ಕೋಬೇಕು. ನೀರು ಹಾಕ್ತೀರಾ, ಚೆನ್ನಾಗಿ ಕಲಸ್ಕೋಬೇಕು. ಇದು ಕಾರ್ನ್ ಫ್ಲೋರ್ ಇಲ್ಲ ಅಂದ್ರೂ ನಾವು ಇದು ಕಡಲೆ ಹಿಟ್ಟು ಆದ್ರೂ ಸ್ವಲ್ಪ ತಗೋಬೋದು. ನಾನು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಬೈಂಡಿಂಗ್ಗೋಸ್ಕರ. ಈ ಥರ ಚೆನ್ನಾಗಿ ಕಲಸ್ಕೋಬೇಕು. ಚೆನ್ನಾಗಿ ಕಲಸ್ಬಿಟ್ಟು ಒಂದು 1/2 hour ಹಾಗೆ ಮುಚ್ಚಿಡಬೇಕು. ಈ ಥರ ಚೆನ್ನಾಗಿ ನಾವು ಕೈಯಲ್ಲಿ ಅದಕ್ಕೆ ಹಿಡಿಯೋ ಥರ ಚೆನ್ನಾಗಿ ಕಲಸ್ಕೋಬೇಕು ನೋಡಿ. ಈಗ ಸ್ವಲ್ಪ ಹೊತ್ತು ಅದಕ್ಕೆ ಮುಚ್ಚಿಡೋಣ ನೋಡಿ. ಥರ ಕಲಸ್ಕೊಂಡಿದ್ದೀನಿ. ನಾವು ಪ್ಯಾಕೆಟು ಅದು ಇದು ತರದಿರಾ, ನಾವು ಮನೆಯಲ್ಲಿರೋ ಐಟಮ್ಸ್ಗೇ ಈ ಥರ ಫಿಶ್ ಕಬಾಬು ಮಾಡ್ಕೋಬೋದು. ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ನೀವೂ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ. ಈಗ ಸ್ವಲ್ಪನೇ ಆಯಿಲ್ ತೊಗೊಂಡಿದ್ದೀನಿ, ಅದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಫಿಶ್ ಕಬಾಬ್ಗೆ ನಾವು ಬಜ್ಜಿ ಬೋಂಡ ಮಾಡೋ ಥರ ಜಾಸ್ತಿ ತೊಗೊಂಡಿರೋನೆ. ಸ್ವಲ್ಪ ಫಿಶ್ ನಮಗೆ ಫ್ರೈ ಆಗೋಷ್ಟು, ಅದು ಮುಳುಗೋಷ್ಟು ಕೂಡ ಬೇಡ, ಸ್ವಲ್ಪ ತೊಗೊಂಡ್ರೆ ಸಾಕು. ಯಾಕಂದರೆ ಆ ಥರ ಜಾಸ್ತಿ ತೊಗೊಂಡ್ರೆ ನಮಗೆ ಕ್ರಿಸ್ಪಿಯಾಗಿ ಬರಲ್ಲ. ಈ ಆಯಿಲು ಫಿಶ್ ಆಯಿಲು ಜಾಸ್ತಿ ಆಗಿ ನಮಗೆ ಕ್ರಿಸ್ಪಿಯಾಗಿ ಬರಲ್ಲ. ಈ ಥರ ಆದರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಈಗ ಒಂದೊಂದೇ ಆಯಿಲಲ್ಲಿ ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ತಿರ್ಸ್ಕೊತ ಇರಬೇಕು. ನಾವು ಇದಕ್ಕೆ ಫಿಶ್ ಕಬಾಬ್ಗೆ ಜಾಸ್ತಿ ಹಾಕಬಾರ್ದು ಆಯಿಲ್ನ. ಈ ಥರ ಸ್ವಲ್ಪನೇ ಇದ್ದರೆ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಯಾಕಂದರೆ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ನಾವು ಒಂದ್ಸಲ ಇದೇ ಥರ ಆಯಿಲ್ ಜಾಸ್ತಿ ಹಾಕಿ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿ ಬರಲಿಲ್ಲ. ಮತ್ತು ಈ ಥರ ಸ್ವಲ್ಪ ತಗೊಂಡು ಮಾಡಿದರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿತ್ತು. ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ. ಈ ಥರ ನಮಗೆ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಫ್ರೆಂಡ್ಸ್ ಸಿಂಪಲ್ಲು ಇಂಗ್ರೀಡಿಯೆಂಟ್ಸು, ಸಿಂಪಲ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಫುಡ್ ಕಲರು ಆ ಥರ ಕಲರ್ಸು ಏನೂ ಹಾಕಿಲ್ಲ, ಏನೂ ಹಾಕ್ದಿರಾನೆ ನಾವು ಈ ಥರ ಮಾಡೋದು ನೋಡಿ. ಈಗ ಆಗಿದೆ, ನಾನು ಪ್ಲೇಟ್ಗೆ ತಗೊತಾ ಇದ್ದೀನಿ ನೋಡಿ. ರುಚಿ ರುಚಿಯಾದ ಫಿಶ್ ಕಬಾಬ್ ರೆಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಬಟನ್ ನೋಡ್ತಾ ಇದ್ದರೆ ಮತ್ತೆ ಅನ್ಲೈಕ್ ಆಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.